ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಲಾಡ್ಪುರದಲ್ಲಿ 15 ವರ್ಷಗಳ ಹಿಂದೆಯೇ 3.7 ಲಕ್ಷ ಖರ್ಚು ಮಾಡಿ ನಿರ್ಮಿಸಲಾಗಿದ್ದ ಸಾರ್ವಜನಿಕ ಶೌಚಾಲಯ ಒಂದು ತಿಂಗಳು ಸಹ ಉಪಯೋಗಕ್ಕೆ ಬಾರದೆ ಪಾಳು ಬಿದ್ದಿರುವುದನ್ನು ವೀಕ್ಷಿಸಿದ ಪರಿಸರ ಇಂಜಿನಿಯರ್ ಆರ್ ಪಲ್ಲವಿ ಹಾಗೂ ಸಿಬ್ಬಂದಿ 15 ವರ್ಷಗಳ ಹಿಂದೆಯೇ 3.7 ಲಕ್ಷ ರು ಖರ್ಚು ಮಾಡಿ ಲಾಡ್ಪುರದಲ್ಲಿ ನಿರ್ಮಿಸಿದ ಶೌಚಾಲಯ ಒಂದು ತಿಂಗಳು ಸಹ ಉಪಯೋಗಕ್ಕೆ ಬಾರದೆ ನಗರಸಭೆಯ ನಿರ್ಲಕ್ಷ್ಯಕ್ಕೆ ಗುರಿಯಾಗಿ ಪಾಳು ಬಿದ್ದಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಜನತೆ. ನಮಗೆಲ್ಲರಿಗೂ ಮನೆಯಲ್ಲೇ ಶೌಚಾಲಯ ಇದೆ, ನಮಗೊಂದು ಅಂಗನವಾಡಿ ಕೇಂದ್ರ ಬೇಕು, ಇದನ್ನು ದುರಸ್ತಿ ಮಾಡಿ ಅಂಗನವಾಡಿ ಕೇಂದ್ರ ಕಟ್ಟಿಸಿಕೊಡಿ ಎಂದು ಇಂಜಿನಿಯರ್ಗೆ ಕೇಳಿದರು. ಶೌಚಾಲಯದ ಸುತ್ತ ಹಂದಿ ನಾಯಿಗಳು ಕೊಳಚಿಯಲ್ಲಿ ಓಡಾಡುತ್ತಿರುವುದು ಎಂತಹವರಿಗೂ ಹೇಸಿಗೆ ಹುಟ್ಟಿಸುತ್ತದೆ, ಮೊದಲು ಸರಿಪಡಿಸಿ ಎಂದು ಕೇಳಿಕೊಂಡರು. ನಮ್ಮ ಹತ್ರ ಯಾವುದೇ ಇದು ಡಾಕ್ಯುಮೆಂಟ್ಸ್ ಇದೆಯಲ್ಲ, ನಮ್ಮ ಬೋರ್ಡಿಂದ ಹ್ಯಾಂಡ್ ಓವರ್ ಆಗಿದೆ. ಭಾಳ ದಿವಸ ಆಗೋಯ್ತು, ಒಡೆತನ ಏನು ಚೇಂಜ್ ಆಗಲ್ಲ. ಈಗ ಸ್ಲಮ್ ಬೋರ್ಡ್ ಅವರು ಹ್ಯಾಂಡ್ ಓವರ್ ಮಾಡಿದಾರ, ಈಗ ಅದು ತಿಳ್ಕೊಂಡು ಮುಂದುವರಿಬೇಕಾಗ್ತದೆ. ಈಗ ಹ್ಯಾಂಡ್ ಓವರ್ ಮಾಡಿದಾಗ ನಾವು ಡೆಮೊಲಿಷ್ ಮಾಡಿದ್ರೆ ತಪ್ಪಾಗುತ್ತದೆ. ಹೇಳಿದ್ರು ನಾವು ಚರಂಡಿ ತಗ್ಗಲ್ಲೇ ಇಲ್ಲ, ಎಪ್ಪರಿಟ್ಟು ಹೇಳಿದ್ರು ಮೊನ್ನೆನೂ ಬಂದಿರು ತಗ್ಗಕ್ಕೆ, ಇಲ್ಲಮ್ಮ ನಾವು ಮುಂದೆ ಕೇಳಿ ತಗ್ಗಕ್ಕೆ ಹೇಳಿಲ್ಲ ಅಂತ ಹೇಳ್ತಾರೆ. ನೋಡಿ ಮೇಡಮ್ ಹೆಂಗೈತೆ, ಕೆಲವರು ಹೋಗ್ತಾರೆ, ಕೆಲವರು ಮಾಡ್ಕೊಂಡಿದ್ದೀವಿ. ಅದೇ ಶೌಚಾಲಯ ಇದು ಮಾಡ್ಕೊಟ್ಟಿದ್ದಾರೆ ಗೌರ್ಮೆಂಟ್ ಇದ್ರಿಂದ. ಅದೇ ಇನ್ನೊಂದ್ ಸತಿ ಕಂಡೆ ಮೇಡಮ್ ಬಂದಿದ್ದಾರೆ ನೋಡಿ, ದುಡ್ಡು ಮಾಡಿದ್ರು ಮಾಡಿದ್ರು ಒಂದ್ ನಿಂತೆ ಮಾಡ ಮೇಡಮ್ ಬಂದಿದ್ದಾರೆ. ಕೆರೆಗೆಲ್ಲ ಹೋಗಂಗಿಲ್ಲ ಅದೇ ಓಪನಿಂಗ್ ಮಾಡಿದ್ದೆ ಮಕ್ಕಳ ತಿರುಗಿ ಬಂದು ಅದಕ್ಕೆ ಜವಾಬ್ದಾರಿ ಅಂಬರ್ ನ್ಯಾಗನ ಒಬ್ಬನು ಒಪ್ಸಿದಾರ ಅದ್ಗೇನ ಇದ್ ಮಾಡಿದ್ದಾರೆ. ಕರ್ದಿದ್ದಾರೆ ಬಂದಿಲ್ಲ ಮೇಡಮ್, ಅಕಸ್ಮಾತ್ ಮಿಸ್ ಆಗಿ ಅಕಸ್ಮಾತ್ ಬಳಗಡೆ ಮಾಡ್ತಂದ್ರೆ ಯಾರು ನೋಡಲ್ಲ ಹಂದಿಗಳು ಸಾಕ ಫುಲ್ ನೋಡ್ರಿ ನೋಡ್ರಿ ಅದ್ರಾಗ ಮರಿಗಳು ಆಗ್ತಾ ಈ ಮರಿ ತಿಂಬಕ್ಕೆ ಉಜ್ಜಾರ ಕಡ್ರಿವಲ್ಲ, ಅಲ್ಲಿ ಮರಿ ತಿಂಬಕ್ಕೆ ಇಲ್ಲೇ ಆಗುವಲ್ಲ ಈ ನಾಯಿಗಳು, ಇಲ್ಲ ಯಾರು ಸಾಕಿಲ್ಲ ನಾಯಿಗಳು. ಮನ್ಮನೆಗೂ ಕಟ್ಟಿಸ್ತಾರೆ ಅಂತ ಕೊಟ್ಟಿದ್ ಮೇಲೆ ತಿರುಗಿ ನಿಧಿ ಮಾಡಿ ತಂದ್ಬಿಟ್ರೆ ಮಾಡಲ್ಲ ಕೇಳಿದೀವಲ್ಲ, ಅದಕ್ಕೆ ಪೇಪರ್ ಅಲ್ಲಿ ಓದಿ ಸುಮ್ನೆ ಭಯ ಬೀಳ್ಬಾರ್ದು. ಇವಾಗ ಜನ ಓಪನ್ ಇರುತ್ತಲ್ಲ ಮೇಡಮ್ ಅವರೇ, ಇವಾಗ ಓಪನ್ ಇರುತ್ತಲ್ಲ ಜನರೇಷನ್ ನೋಡ್ರೆ ಹಂಗೆ ಅನ್ಕೋಬೇಕಷ್ಟೇ. ಥಿಂಕ್ ಮಾಡೋದ್ರ ಬದಲು ಜನ ಅವ್ರವ್ರ ಮನೆ ನೀಟಾಗಿ ಇಟ್ಕೊಂಡ್ಬಿಟ್ರೆ ಸಾಕು, ನೀಟಾಗಿ ಇಟ್ಕೊಂಡಿಲ್ಲ ಇಟ್ಕೊಂತ ಇಲ್ಲಿ ಹೆಂಗ್ ನೀಟಾಗ ಮಾಡಕ್ಕಾಗುತ್ತೆ. ಇದೊಂದು ಪ್ರಾಬ್ಲಮ್,
ಸೊಳ್ಳೆ ಕಾಟ ನಾಯಿ ಕಾಟ ಇಲ್ಲ ಕಾಟ ಅಂತ ತುಂಬಾನೇ ಗಲೀಜು ನೋಡಕ್ಕಾಗಲ್ಲ. ಮೊನ್ನೆ ಎಲ್ಲ ಅವರೇ ಕ್ಲಿಯರ್ ಟ್ಯಾಂಕ್ ನೀರ್ ತರಿಸಿ ಕ್ಲಿಯರ್ ಮಾಡಿದ್ರು. ಅಂಜನಪ್ಪರು ಅವರ ಪಾಪ ಎರಡು ಮೂರು ಸರಿ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಒಂದ್ ಎರಡು ಮೂರು ಸರಿ ಮಾಡ್ತಾರೆ ಮೇಡಮ್ ಅವರು ಅವರು ಅಂಜನಪ್ಪರು ಕ್ಲೀನ್ ಮಾಡ್ತಿ ಪಾಪ ಕ್ಲೀನ್ ಆಗೈತೆ ತಿಳ್ಕೊಳ್ರಿ. ಅವರೇ ಇಲ್ದಿದ್ರೆ ಅರ್ಜಿ ಮಾಡ್ಕೊಡ್ತೀವಿ ಮೇಡಮ್ ಅವರೇ ಆತ್ಕನ ಆಗ್ಲಿ ಮಾಡ್ಕೊಡ್ತೀವಿ. ಯಾಕೆ ಅಂದ್ರೆ ಇದು ಎಷ್ಟ್ ಆಗದ್ ಬೇಡ ಸೈಟ್ ಗುಡ್ಲು ಕಟ್ಕೊಂಡಿರ್ತಾರೆ ಎಷ್ಟು ವರ್ಷ ಆಯ್ತು ಸುಮಾರು ಕಟ್ಲೇಬೇಕಿಲ್ಲ ಅಂತಂದೇಳಿ ನಿಂಬೆ ಗಿಡ ಬಾಳೆ ಗಿಡ ಎಲ್ಲ ಕಡ್ದಾಗಿ ನಿಮ್ಗೆ ಸಾರ್ವಜನಿಕರಿಗೆ ಬೇಡ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಮಾತಾಡಿ ನೋಡಿ ಅಂಗನವಾಡಿಗೆ ಬಾಡಿಗೆ ಕೊಡ್ತಾವ್ರೆ ಇಲ್ಲ ಯಾರ್ಗಾನ ಸಂಸಾರಕ್ಕಾದ್ರೆ ಯಾರು ಇಲ್ದಾರಿ ಕೊಡ್ರಿ ಬೇಕು ಯಾರ್ಗಾನ ಕೊಡಿ ನಾವ್ ಇನ್ನು ಊರಿಗೆ ಅಂತ ಕೊಡೋದು ಬರ್ಕೊಟ್ರಮ್ಮ ಅಪ್ಲಿಕೇಶನ್ ಬರ್ದು ನೀವು ಸೈನ್ ಅಂಗನವಾಡಿ ಮಾಡ್ಕೊಡ್ರಿ ನಾವು ರಿಪೋರ್ಟ್ ಹಾಕಿ ನೀವೇ ನೋಡಿಬೇಕಾರೆ ಹೆಂಗಿರ್ಬೋದು ನೋಡಿ ಮೇಡಮ್ ಅವ್ರೆ ಹಂಗ ಅಲ್ಲ ಅದ್ರ ಬದ್ಲು ಯೂಸ್ ಆಗಂತ ಖರ್ಚು ಮಾಡಿ ಬಿಲ್ಡಿಂಗ್ ಮಾಡಿದ್ದಾರೆ ಕೊಟ್ಟಿದ್ದೀನಿ ಸರ್ವರ್ ಸ್ಲೋ ಇದೆ ನಾನೇ ಫೋನ್ ಮಾಡ್ತೀನಿ ನಂಬರ್ ಕೊಡ್ತೀನಿ ಜವಾಬ್ದಾರಿ ಕೊಡ್ಲಿಲ್ಲ ನಮ್ಗೆ ಒಂದು ಜಾಗ ಇಲ್ಲ ಮನೆ ಇಲ್ಲ ಅಂತ ನಾವು ಇದ್ದಿದ್ರೆ ಅವ್ರು ಇಲ್ಲ ಇಲ್ಲ ಮಾಡ್ಕೊಳ್ಲೇಬೇಕು ಶೌಚಾಲಯ ಜನಗಳಿಗೆ ಮಾಡ್ಬೇಕು ಅಂತ ಹೇಳಿ ಒಂದೇ ಸ್ವಲ್ಪ ಭದ್ರ ಮಾಡ್ರಿ ಒಂದೇ ಬಾರಿ ಕಾಟ ಹಾಕಮಲ್ಲ ಮೇಡಮ್ ಅಂದ್ರೆ ಇಲ್ಲ ಮುಂದಕ್ಕೆ ತಗ್ಗಿ ಸಾಕಾಗ ನಾಯಿಗಳಂತೂ ಸಾಕಿಲ್ಲ ಅಂದಿ ಮರಿ ತಿಂಬಕ್ಕೆ ಸೇರ್ಕೊಂಡಿಲ್ಲ ಎಲ್ಲ ನಾವು ಸಾಕಿರವೇ ಅಲ್ಲ ಇಲ್ಲಿ ಒಂದೇ ಮರಿ ತಿನ್ನಕ್ ಸೇರ್ಕೊಂಡ್ಬಿಟ್ಟದ ಇಲ್ಲೇನೆ ಮಕ್ಕಳು ಅದೇ ಮಂತ್ರಿ ಬಂದೇ ಇಲ್ಲ ಬಿಲ್ಲು ಹಳೆ ನಿಮಿಷ ಈಗ ಯಾವ್ದು ಒಂದೂವರೆ ವರ್ಷ ಬಿಲ್ ಬಂದಿತ್ತು ಆನ್ಲೈನ್ ಮೇಡಮ್ ಅವ್ರೆ ನಾನು ಸಣ್ಣ ದುಡ್ಡು ಅಂತ ಕಟ್ಟಿದ್ದೀನಿ ಸರ್ ಬೇಡ ಸರ್ ಕೆಳಗಡೆ ಕಟ್ಟಿರಿ ಸರ್ ಅಂದ್ರು ಕೇಳಿಲ್ಲ ನನ್ನ ಅನ್ನಯ್ಯ ಮಾಡ್ಬೇಕು ಹಂಗಲ್ಲ ಬಡವರು ಹೊಟ್ಟೆ ಉರಿಸ್ತಿರಲ್ಲ ಉಗ್ಯಲ್ವೇ ನೀನು ಒಂದ್ ಮನೆ ಮಾಡ್ಕೊಳಕಾಗಿಲ್ಲ ಒಂದ್ ಸೈಟ್ ಒಂದ್ ನೂರು ಸರಿ ಹಾಕಿದ್ರೆ ಮುನ್ಸಿಪಾಲ್ ಆಫೀಸ್ ಕರ್ಸಿಲ್ಲ ಒಂದ್ ಸೈಟ್ ಕೊಡ್ರಿ ಅಂತ ಜಾಸ್ತಿ ಏನಕ್ಕೆ ಬೇಕು ಏನಕ್ಕೆ ಬೇಕು ಈಗ ಅಂತ ಯಾಕಿದೆ ನನ್ನ
ಬಡನರೆ ಮೊನ್ನೆ ಸೈಟ್ ಬಂದಿದೆ, ಏನಾದ್ರೂ ಕೊಟ್ಟಿಲ್ಲ, ಬೇರೆ ಯಾರಾದ್ರೂ ಕೊಟ್ಟಿದ್ದಾರೆ. ಅದೇನು ಅಮೌಂಟ್ ಬಂದಿದೆ? ಯಾರು ಅಮೌಂಟ್ ಬಂದಿದೆ ಬರ್ರಿ ಸರ್, ಗೊತ್ತು ಅವರಿಗೆಲ್ಲ ಮೇಡಮ್. ಒಂದು ರೂಪಾಯಿನ ಬಂದಿಲ್ಲ ಅಂತಲ್ಲ ಅವ್ರಿಗೆಲ್ಲ. ಇವಾಗ ಯಾರ್ಯಾರ್ದು ಬಂದಿಲ್ಲ ನೋಡಮ್, ನಿಮ್ಮಲ್ಲಿ ಯಾರ್ಯಾರ್ದು ಎಸ್ಟೇಟ್ ಬಂದಿದೆ ಎಲ್ಲಾರು ಯಾರ್ಯಾರು ಬಂದಿಲ್ಲ ಎಲ್ಲ ಲೀಸ್ಟ್ ತಗೊಂಡು ಹೆಸರು ತಗೊಂಡು ನಿಮ್ ಪಾಸ್ಬುಕ್ ತಗೊಂಡು ಎಷ್ಟು ಅಮೌಂಟ್ ಬಂದಿದೆ, ಎಷ್ಟು ಬರೋ 15,000 ಎಷ್ಟು ಬಂದಿದೆ ಲೀಸ್ಟ್ ಕೊಡಿ. ಅವರು ಅದು ಬಂದಿಲ್ಲ ಅಂತೆ. ಅರ್ಜಿ ಹಾಕಿರೋದೆಲ್ಲ ತಕ್ಕೊಂಡು ಸಮೇತ ಬಂದು ತಕ್ಕೊಂಡೋಗಿದ್ದಾರೆ, ಬೋಳ ತಗೊಂಡ ತಕ್ಕೊಂಡು ಹೋಗಿದ್ದಾರೆ. ಅಪ್ಡೇಟ್ ಮಾಡಿಸ್ಕೊಡ್ಬೇಕು, ಅದೆಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮೂರ್ ಬಿಲ್ಗೂ ಕೊಟ್ಟಮೇಲೆ ಕೊಡ್ಬೇಕು ತಾನೆ. ಒಂದ್ ಬಿಲ್ ಕೊಟ್ಟು ಯಾಕೆ ಸುಮ್ಮನಾದ್ರಿ? ಅದೇ ದುಡ್ಡು ಈಗ ಯಾರ್ಯಾರ್ದು ಎಷ್ಟು ಜನ ಇದೆ ಆಮೇಲೆ? ಎಲ್ಲ ಒಂದ್ ಹತ್ತು ಜನ ಇದಾರೆ ಸರ್. ಮೇಡಮ್ ಲೀಸ್ಟ್ ಕೊಡಿ. ಬಂದಿಲ್ಲ ಜನ, ಹದಿನೈದು ಜನ. ನೀವು ಎಲ್ಲ ರೆಡಿ ಮಾಡ್ಕೊಂಡು ಸೋಮವಾರ ಇರ್ತೀರ ಮೇಡಮ್? ಸೋಮವಾರ ಮೇಡಮ್ ಹತ್ರ ಕೊಡಿ, ಅಲ್ಲೇ ಇರ್ತಾರೆ ಪಲ್ಲವಿ ಮೇಡಮ್ ಅಂತ, ಹೂ ಸರ್ ಇರ್ತಾರೆ, ಅವ್ರ ಹತ್ರ ಕೊಡಿ. ಚೆಕ್ ಮಾಡಿ ಸರ್, ಅವ್ರಿಗೆ ಎಷ್ಟು ಸರಿ ಓಡಾಡಿದ್ರಿ? ಶಿರಾ ನಗರಾದ್ಯಂತ ಒಂದು ವರ್ಷ ಕಳೆದರೂ ಸ್ವಚ್ಛ ಭಾರತ್ ಯೋಜನೆಯಡಿ ನಿರ್ಮಿಸಲಾದ ಶೌಚಾಲಯಗಳ ಹಣ ಬಿಡುಗಡೆ ಮಾಡಿಲ್ಲ ಎಂಬ ಶ್ರೀಟಿವಿ ವರದಿಗೆ ಸ್ಪಂದಿಸಿದ ಪರಿಸರ ಇಂಜಿನಿಯರ್ ಆರ್ ಪಲ್ಲವಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶ್ರೀಟಿವಿಯಲ್ಲಿ ದಿನಾಂಕ 16/5/2019 ಶಿರಾ ನಗರಾದ್ಯಂತ 2016-17 ಸಾಲಿನಲ್ಲಿ ಸ್ವಚ್ಛ ಭಾರತ್ ಯೋಜನೆಯಡಿ ನಿರ್ಮಾಣವಾದ ಶೌಚಾಲಯಗಳಿಗೆ ವರ್ಷ ಕಳೆದರೂ ಹಣ ಬಿಡುಗಡೆ ಮಾಡಿಲ್ಲವೆಂದು ವರದಿ ಮಾಡಿತ್ತು. ದಿನಾಂಕ 28/5/2019 ಸ್ಥಳಕ್ಕೆ ಭೇಟಿ ನೀಡಿದ ಪರಿಸರ ಇಂಜಿನಿಯರ್ ಆರ್ ಪಲ್ಲವಿ ಹಾಗೂ ಗೌಸ್ ಅವರಿಗೆ ನಮಗೆ ಸಂದಾಯವಾಗಬೇಕಾದ 15,000 ರೂಪಾಯಿಗಳಿಗೆ ಕೇವಲ 2,900 ರೂಗಳು ಮಾತ್ರ ಸಂದಾಯವಾಗಿರುತ್ತದೆ, ಇನ್ನೂ ಕೆಲವರಿಗೆ ಒಂದು ಬಿಡಿಗಾಸು ಸಹ ಬಿಡುಗಡೆಯಾಗಿಲ್ಲ ಎಂದು ಫಲಾನುಭವಿಗಳು ತಿಳಿಸಿದಾಗ, ಯಾರ್ಯಾರಿಗೆ ಹಣ ಸಂದಾಯವಾಗಿಲ್ಲ ಅವರು ನೇರವಾಗಿ ಕಚೇರಿಗೆ ಭೇಟಿ ಮಾಡಿ ವಿವರ ಕೊಡಿ ಎಂದು ತಿಳಿಸಿದರು. ಒಂದೊಂದು ಬಿಲ್ ಮೇಡಮ್ ಬಂದಿರೋದಿಲ್ಲ ಹಾಕಿರೋರಿಗೆ ಬಂದ್ವು. ನೀವು ಲಾಸ್ಟ್ ಅಲ್ಲಿ ಹಾಕಿದ್ರಲ್ಲ ಅವ್ರಿಗೆ ಒಂದ್ ಕಂತ್ ಬಂತು, ಅಮೌಂಟ್ ಬಂದಿಲ್ಲ ಬಂದಿಲ್ಲ ಅಂತ ಅಂದ್ರೆ ನಾವು ಓಡಾಡೋದ್ರಲ್ಲಿ ಸುಮ್ಮನಾಗಬಿಟ್ಟು ಮೇಡಮ್. ಒಂದೊಂದು ಹಾಕಿದ್ದಾರೆ ಅಂದ್ರೆ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.